ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ರೀ. ನಮ್ಮ ಪ್ರೀವಿಯಸ್ ವಿಡಿಯೋಗ ಬಹಳ ಚಲೋ ರೆಸ್ಪಾನ್ಸ್ ಮಾಡಿರಿ, ನಮ್ಗಂತೂ ಬಹಳ ಖುಷಿ ಆಗತ್ತದ್ರಿ. ನಿಮ್ಮ ಕಮೆಂಟ್ಸ್ ಗಳನ್ನ ನೋಡಿಂತೂ ಬಹಳನ ಖುಷಿ ಆಯ್ತು. ಇಷ್ಟು ದಿನ ಎಲ್ಲ ಬಹಳ ಮಿಸ್ ಮಾಡ್ಕೊಂಡೆ ನಾನು ಅಂತ ಅನ್ಸಾಕತ್ತೈತಿ. ನಿಮ್ ಸಪೋರ್ಟ್ ನಮ್ ಜೊತೆ ಯಾವಾಗ್ಲೂ ಹಿಂಗ ಇಲ್ಲರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದ ನೋಡಿರಿ, ಮತ್ತ ಯಾರಾದ್ರೂ ಫಸ್ಟ್ ಟೈಮ್ ನೋಡಕತ್ತಿದ್ರ ಅಂದ್ರ ಮರೆಯಲ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಮ್ಗೆ ಹಿಂಗ ಸಪೋರ್ಟ್ ಮಾಡ್ರಿ. ಮತ್ತ ಇವತ್ತು ಭೂ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬರ್ರಿ, ಅಲ್ಲಿಯ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ತಡ ಮಾಡೋದು ಬ್ಯಾಡ ಬರ್ರಿ, ಬೇಗ ಹೋಗಿ ಬರೋಣ ಅಂತ. ಇದು ನಾವು ಹೊರಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ನು. ಕರೋನಾಯಿಂದಾಗಿ ನಾವು ತುಂಬ ದಿನದಿಂದ ಎಲ್ಲೂ ಹೋಗಿರಲಿಲ್ಲ. ಮತ್ತು ಅಲ್ಲಿ ಎಲ್ಲಾದರೂ ಕೂತ್ಕೊಂಡು ತಿಂಡಿ ತಿನ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹಾಗಾಗಿ ತಿಂಡಿ ಮತ್ತು ಕೂತ್ಕೊಳ್ಳೋಕ್ಕೆ ಚಾಪೆ ಎಲ್ಲ ಇಟ್ಕೋತಾ ಇದ್ದೀನಿ ಇಲ್ಲಿ. ಇಲ್ಲಿ ಸ್ಯಾನಿಟೈಸರ್ಸ್ ಎಲ್ಲ ಇಟ್ಕೋತಾ ಇದ್ದೀನಿ. ಫಸ್ಟು ಹೊರಡೋಣ ಅಂತ ನಮ್ಮ ಕಾರಲ್ಲಿ ಕೂತ್ಕೊಂಡ್ವಿ, ಆದರೆ ಆಮೇಲೆ ಒಂದು ಸ್ಮಾಲ್ ಚೇಂಜ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ವಿ, ಹಾಗಾಗಿ ನಾವು ಅವ್ರ ಕಾರಲ್ಲಿ ಹೋಗೋಣ. ಇದರಲ್ಲಿ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ ಬರ್ತಾರೆ ಅಂದ್ಕೊಂಡು ಅವ್ರ ಮನೆಗೆ ಹೋದ್ವಿ. ಇವರೇ ನಮ್ಮ ಫ್ರೆಂಡು ಚಂದ್ರಕಲಾ ಅಂತ. ನಾವೆಲ್ಲ ಇವ್ರ ಕಾರಲ್ಲಿ ಬಂದ್ವಿ. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದೇ ನಮ್ಮ ಕಾರು, ಅದರಲ್ಲಿ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಾರಲ್ಲಿ ಕೀರ್ತಿ, ಅಂಕಿತ ಮತ್ತು ನಾನು, ಯಶು ಹಾಗೆ ಚಂದ್ರಕಲಾ ಅವರು ಹೋಗ್ತಾ ಇದ್ದೀವಿ. ನಾವು ಹೋಗಬೇಕಾದ್ರೆ ಕೆ ಆರ್ ಎಸ್ ಡ್ಯಾಮ್ನ ಕ್ರಾಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇರೋದೇ ಕೆ ಆರ್ ಎಸ್ ಡ್ಯಾಮ್. ಇಲ್ಲಿ ಗ್ರೀನ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿರೋ ಹಚ್ಚ ಹಸಿರಿನ ತೋಟ ಗದ್ದೆಗಳು ಕಣ್ಣಿಗೆ ಎಷ್ಟು ಆನಂದ ಕೊಡುತ್ತೆ ಅಲ್ವಾ. ಭೂ ವರಹನಾಥ ಸ್ವಾಮಿ ದೇವಸ್ಥಾನ ಇರೋದು ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತಾಲೂಕಿನ ವರಹನಾಥ ಕಲ್ಲಹಳ್ಳಿ ಅನ್ನೋ ಗ್ರಾಮದಲ್ಲಿ. ಇದನ್ನು ಸುಮಾರು 3000 ವರ್ಷಗಳ ಹಿಂದೆ ಗೌತಮ ಮಹರ್ಷಿಗಳು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇರೋದೇ ಹೇಮಾವತಿ ನದಿ. ಈ ದೇವಸ್ಥಾನ ಹೇಮಾವತಿ ನದಿಯ ದಡದಲ್ಲಿದೆ. ಈ ದೇವಾಲಯದ ವಿಶೇಷತೆ ಏನಂದರೆ ಮಣ್ಣು ಮತ್ತು ಇಟ್ಟಿಗೆ ಪೂಜೆ. ಇಲ್ಲಿ ಮಣ್ಣು ಮತ್ತು ಇಟ್ಟಿಗೆ ಪೂಜೆ ಮಾಡಿಸಿದ್ರೆ ನಾವು ಸ್ವಂತ ಮನೆ ಕಟ್ಟಬೇಕು ಅನ್ನೋ ಕನಸು ನನಸಾಗುತ್ತೆ ಅನ್ನೋ ನಂಬಿಕೆ. ಇಲ್ಲಿ ಕಾಣಿಸ್ತಾ ಇರೋದೇ ಭೂ ವರಹನಾಥ ಸ್ವಾಮಿ ವಿಗ್ರಹ. ಇದು ಸುಮಾರು 18 ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ. ಇಲ್ಲಿ ಮಣ್ಣು ಪೂಜೆ ಮಾಡಿಸೋದ್ರಿಂದ ನಾವು ಅಂದ್ಕೊಂಡಿರೋ ಕೆಲಸಗಳು, ಹಾಗೆ ಭೂಮಿಗೆ ಸಂಬಂಧಪಟ್ಟಿರೋಂಥ ಕೆಲಸಗಳು ಯಾವುದೇ ತೊಂದರೆ ಇಲ್ಲದೆ ಬೇಗ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ಇಲ್ಲಿ ಪೂಜೆ ಮಾಡ್ತಿರುವಂತಹ ಇಟ್ಟಿಗೆನ ಮನೆ ಕಟ್ಟುವಾಗ ಬಳಸಿದ್ರೆ ಮನೆ ಯಾವುದೇ ವಿಘ್ನಗಳಿಲ್ಲದೆ ಸಂಪೂರ್ಣ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಇಲ್ಲಿ ನೀವು ನೋಡ್ತಾ ಇರೋದು, ಇಲ್ಲಿ ಬಂದಿರುವಂತಹ ಭಕ್ತರು ಮನೆ ಕಟ್ಟಬೇಕು ಅಂತ ಆಸೆ ಇರೋರು ಮನಸ್ಸಲ್ಲಿ ದೇವ್ರನ್ನ ಕೇಳಿಕೊಂಡು ಕಲ್ಲುಗಳನ್ನ ಜೋಡಿಸಿರೋದು. ಇಲ್ಲಿ ಕಾಣಿಸ್ತಾ ಇರೋದು ಅನ್ನದಾಸೋಹ ಮಂದಿರ. ಇಲ್ಲಿ ಅನ್ನದಾನದ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನೀವು ಯಾವುದೇ ದಿನ ಯಾವುದೇ ಟೈಮಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗಲೇ ಹೋದರೂ ನಿಮ್ಮ ಪ್ರಸಾದ ಇಲ್ಲದೆ ವಾಪಸ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಎನಿ ಟೈಮ್ ಪ್ರಸಾದದ ವ್ಯವಸ್ಥೆ ಇದೆ. ಇಲ್ಲಿ ನಮ್ಮ ದೇವ್ರ ದರ್ಶನ ಹಾಗೂ ಪ್ರಸಾದ ತಗೊಳ್ಳೋದು ಎಲ್ಲ ಆಯಿತು. ಪಕ್ಕದಲ್ಲೇ ತೆಪ್ಪದಲ್ಲಿ ರೌಂಡ್ಸ್ ಕರ್ಕೊಂಡು ಹೋಗ್ತಾಯಿದ್ರು. ನೀರಂದರೆ ಭಯ, ಆದರೂ ಟ್ರೈ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಇಷ್ಟೊಂದು ನೀರು ಇರಲಿಲ್ಲ. ಇಲ್ಲೆಲ್ಲ ನಾವು ಹಾಗೆ ವಾಕ್ ಮಾಡಿಕೊಂಡೇ ಸುತ್ತಾಡ್ಕೊಂಡು ಬಂದಿದ್ವಿ. ನೋಡಿದ್ರೆ ಈ ಸಲ ಎಷ್ಟೊಂದು ನೀರು ಬಂದುಬಿಟ್ಟಿದೆ. ನೀರು ಜಾಸ್ತಿ ಇದ್ದಿದ್ದರಿಂದ ತುಂಬ ದೂರ ಕರ್ಕೊಂಡು ಹೋಗಲಿಲ್ಲ, ಅಲ್ಲೇ ಸೈಡಲ್ಲೇ ನಮಗೆ ರೌಂಡ್ ಹಾಕ್ಸಿದ್ರು. ಇಲ್ಲಿ ನೋಡ್ಬೋದು ಎಲ್ಲರೂ ಫೋಟೋ ತಗೊಳ್ಳೋದ್ರಲ್ಲಿ ಮತ್ತು ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಯಾಕೆಂದರೆ ನಾವು
ಈ ಥರ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ, ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸು. ಇಲ್ಲಿ ನೋಡಿ ಈ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಒಳ್ಳೆ ದ್ವೀಪದ ಥರ ಕಾಣಿಸ್ತಾ ಇದೆ, ಸುತ್ತಲೂ ನೀರು, ಮಧ್ಯದಲ್ಲಿ ಮಾತ್ರ ಭೂಮಿ ಅನ್ನೋ ಥರ. ಇಲ್ಲಿ ಅವರು ನಮ್ಮನ್ನ ರೌಂಡ್ ಸುತ್ತಿಸ್ತಾ ಇದ್ದರು, ಇದರಿಂದ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಹಾಗೆಯೇ ನಾನು ಲಾಸ್ಟ್ ಟೈಮ್ ಬಂದಿದ್ದ ಮೆಮೊರಿನ ಶೇರ್ ಮಾಡ್ಕೋತಾ ಇದ್ದೆ. ಲಾಸ್ಟ್ ಟೈಮ್ ನಾವು ಶಿವರಾತ್ರಿ ದಿನ ಹೋಗಿದ್ವಿ, ಆವಾಗ ಉಪವಾಸ ಇದ್ದಿದ್ದರಿಂದ ತಲೆ ಸುತ್ತು ಬರ್ತಾಯಿತ್ತು ಅಂತ ನಮ್ಮ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ. ಇಲ್ಲಿ ನಮ್ಮ ತೆಪ್ಪದ ರೌಂಡ್ ಮುಗಿತು, ಎಲ್ಲರೂ ಕೆಳಗಿಳಿತಾ ಇದ್ದೀವಿ. ಇಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಸಿಕ್ಕಿದ್ರು. ಇಲ್ಲಿ ನಾವೆಲ್ಲರೂ ತಿಂಡಿ ತಿನ್ಕೋತಾ ಇದ್ದೀವಿ, ಕೇಸರಿ ಬಾತು, ಟೊಮೆಟೊ ಬಾತು ಮತ್ತು ಪಲಾವ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಅಲ್ಲೇ ಕೂತ್ಕೊಂಡು ಎಲ್ಲರೂ ತಿಂಡಿ ತಿನ್ಕೋತಾ ಇದ್ದೀವಿ. ಇಲ್ಲಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರು. ಅಷ್ಟರಲ್ಲಿ ಮಕ್ಕಳು ಎಲ್ಲ ಪ್ಯಾಕಿಂಗ್ ಮಾಡಿ ಕಾರಲ್ಲಿ ಇಡ್ತಾ ಇದ್ದಾರೆ. ಇಲ್ಲಿಂದ ನೆಕ್ಸ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ, ಬಟ್ ಕರೋನೆಯಿಂದಾಗಿ ಅಲ್ಲಿ ಪಬ್ಲಿಕ್ಕಿಗೆ ಅಲೌ ಇರಲಿಲ್ಲ, ಹಾಗೆ ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ. ಇದಕ್ಕೆ KRS ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ. ಇದು ವಾಪಸ್ ಬರಬೇಕಾದ್ರೆ ವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ವಿ. ಓಕೆ, ಫೈನಲಿ ವಿ ಆರ್ ಬ್ಯಾಕ್. ನಾವು ಈಗ ಮನೆಗೆ ಬಂದ್ವಿ, ಸಾಮಾನೆಲ್ಲ ಮೇಲೆ ತೊಗೊಂಡು ಬರ್ತಾ ಇದ್ದೀವಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ನಾನಂತೂ ನಿಮಗೆಲ್ಲ ಚೆನ್ನಾಗಿ ಅನಿಸೈತಿ ಅಂತ ಅಂದ್ಕೊಂಡೇನ್ರಿ. ಹೆಂಗೆ ಅನಿಸೈತಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಅಂತ ನಮ್ಮ ಇನ್ನೊಂದು ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರ್ರಿ, ಆರಾಮಾಗಿರ್ರಿ. ಧನ್ಯವಾದಗಳು.